ವೀಕ್ಷಕರೇ, ಜಿ ಕನ್ನಡದ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಇತ್ತೀಚೆಗೆ ಯಾಕೋ ತನ್ನ ಪ್ರೇಕ್ಷಕರಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಿದೆ. ಅದರಲ್ಲಿ ಪ್ರೇಕ್ಷಕರಿಗೆ ಅತಿ ಹೆಚ್ಚು ಕುತೂಹಲವನ್ನು ಮೂಡಿಸಿರುವ ಎರಡು ವಿಷಯಗಳು ಏನಂದ್ರೆ, ಒಂದು ಸುಬ್ಬು ತಂದೆಯಾದ ಪದ್ಮನಾಭ ಹಾಗೂ ಶ್ರಾವಣಿಯ ತಾಯಿ ನಂದಿನಿಗೆ ಇರುವ ಲಿಂಕ್ ಏನು ಅನ್ನೋದು. ಈ ಸೀರಿಯಲ್ ನ ಎರಡನೇ ಬಿಗ್ ಟ್ವಿಸ್ಟ್ ಏನಪ್ಪ ಅಂದ್ರೆ, ಅದು ಈಗಾಗಲೇ ಸತ್ತೋಗಿರುವ ಶ್ರಾವಣಿಯ ತಾಯಿ ನಂದಿನಿ ಹಾಗೇನೆ ಈ ಸೀರಿಯಲ್ ನಲ್ಲಿ ಇತ್ತೀಚೆಗಷ್ಟೇ ಎಂಟರ್ ಆಗಿರುವ ಸಾವಿತ್ರಿ ಕ್ಯಾರೆಕ್ಟರ್ಗೂ ಇರುವ ಸಂಬಂಧ ಏನು ಅನ್ನೋದು. ವೀಕ್ಷಕರೇ, ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಸೀರಿಯಲ್ ನಲ್ಲಿ ಇತ್ತೀಚೆಗಷ್ಟೇ ಸಾವಿತ್ರಿ ಅನ್ನುವ ಹೊಸ ಪಾತ್ರ ಇಂಟ್ರೊಡ್ಯೂಸ್ ಆಗಿದ್ದು, ಈ ಪಾತ್ರವನ್ನು ನಟಿ ರಕ್ಷಿತಾ ಭಾಸ್ಕರ್ ಅವರು ಮಾಡ್ತಿದ್ದು. ಈ ಹಿಂದೆ ನಟಿ ರಕ್ಷಿತಾ ಭಾಸ್ಕರ್ ಸತ್ಯ ಕನ್ನಡ ಸೀರಿಯಲ್ ನಲ್ಲಿ ಕೂಡ ಸಾಗರ್ ತಂಗಿಯ ಪಾತ್ರವನ್ನ ಮಾಡಿದ್ರು. ಆ ಸೀರಿಯಲ್ ನಲ್ಲಿ ಇದೇ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ನ ಹೀರೋ ಅಂದ್ರೆ ಸುಬ್ಬು ಪಾತ್ರ ಮಾಡುತ್ತಿರುವ ನಟ ಅಮೋಘ್ ಅವರಿಗೆ ಜೋಡಿಯಾಗಿದ್ರು. ಅಷ್ಟೇ ಅಲ್ಲ ವೀಕ್ಷಕರೇ, ರಕ್ಷಿತಾ ಭಾಸ್ಕರ್ ಅವರು ನಟಿ ಮಾತ್ರ ಅಲ್ಲದೆ ಸಿಂಗರ್ ಕೂಡ ಆಗಿದ್ದು, ಇವರು ಎದೆ ತುಂಬಿ ಹಾಡುವೇನು ಪ್ರೋಗ್ರಾಮ್ ನ ವಿನ್ನರ್ ಕೂಡ ಆಗಿದ್ದಾರೆ. ಅಷ್ಟಕ್ಕೂ ವೀಕ್ಷಕರೇ, ಸಾವಿತ್ರಿ ಪಾತ್ರಕ್ಕೂ ಶ್ರಾವಣಿಯ ತಾಯಿಯ ಪಾತ್ರ ಅಂದ್ರೆ ನಂದಿನಿಯ ಪಾತ್ರಕ್ಕೂ ಇರುವ ಲಿಂಕ್ ಏನು ಅಂತ ನೋಡೋದಾದ್ರೆ, ಈ ನಂದಿನಿ ಪಾತ್ರ ಸಾವಿನ ನಂತರ ಮರುಜನ್ಮ ಆಗಿ ಸಾವಿತ್ರಿ ಪಾತ್ರ ಆಗಿ ಹುಟ್ಟಿ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಈ ಕಾರಣದಿಂದಲೇ ಸಾವಿತ್ರಿಗೆ ಆಗಾಗ ನಂದಿನಿಯ ಜೀವನದ ಸ್ವಲ್ಪ ನೆನಪು ಬರ್ತಿದ್ದು, ಅಷ್ಟೇ ಅಲ್ಲ ಮಿನಿಸ್ಟರ್ ಪಾತ್ರವನ್ನ ಕೂಡ ಕಂಡ್ರೆ ಸಾವಿತ್ರಿ ಪಾತ್ರಕ್ಕೆ ತುಂಬಾನೇ ಇಷ್ಟವಾಗಿದ್ದು, ಮುಂದೆ ಈ ಸೀರಿಯಲ್ ನ ಕತೆ ಯಾವ ರೀತಿ ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ. ವೀಕ್ಷಕರೇ, ನಿಮ್ಗೆ ಇದ್ರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಕನ್ನಡ ಟಿವಿ ಶೋಗಳ ಲೇಟೆಸ್ಟ್ ಅಪ್ಡೇಟ್ಗಾಗಿ ಈ ಚಾನಲ್ ಅನ್ನ ಫಾಲೋ ಮಾಡಿ ಮತ್ತು ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ.